ಚಿಂತಕರು ಏಳಿಕೆಗೆ, ಅಹಿಂದ ಚಿಂತಕರು ಏಳಿಕೆಗೆ, ಸರಿಬಣ್ಣ ಜನರವರಿಗೆ, ಸರಿಬಣ್ಣ ಜನರ ಕಲ್ಯಾಣ ಕರ್ನಾಟಕ ಭಾಗವು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು, ಈ ಭಾಗವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿರುವುದರಿಂದ ಈ ಪ್ರದೇಶದ ಅಭಿವೃದ್ಧಿಗಾಗಿ, ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ 371 ಜೆ ಕಲಂ ಜಾರಿಗೆ ತರ್ತದೆ ಸರ್ಕಾರ. ಆದರೆ ಈ ಕಲಂ ಜಾರಿಗೆ ಬಂದು 11 ವರ್ಷ ಗತಿಸಿದರೂ ಕೂಡ ಈ ಭಾಗದ ಅಭಿವೃದ್ಧಿ ಮಾತ್ರ ಆಗೋದಿಲ್ಲ. ಯಾಕಂದರೆ ಇವತ್ತು ಸರ್ಕಾರಗಳು ಯಾವ ರೀತಿಯಾಗಿ ಈ ಹೈದರಾಬಾದ್ ಕರ್ನಾಟಕ ಭಾಗದ ಜನರಿಗೆ ಮಲ್ತಾಯಿ ಧೋರಣೆಯನ್ನು ಮಾಡುತ್ತಾ ಈ ಭಾಗದ ವಿದ್ಯಾರ್ಥಿಗಳ ಜೊತೆ, ಈ ಭಾಗದ ಏನು ನಿರುದ್ಯೋಗಿ ಯುವಕರ ಜೊತೆ, ಈ ಭಾಗದ ಸರ್ಕಾರಿ ನೌಕರರ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಇವತ್ತು ನಾವು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು 371 ಜೆ ಕಲಂನ ಸಮರ್ಪಕವಾಗಿ ಜಾರಿಗೆ ತಂದು ಈ ಭಾಗದ ಎಲ್ಲ ಏನು ಶೈಕ್ಷಣಿಕ ಸಮಸ್ಯೆಗಳದಾವ, ಉದ್ಯೋಗಿಕ ಸಮಸ್ಯೆಗಳದಾವ, ಎಲ್ಲವನ್ನ ಬಗೆಹರಿಸಬೇಕಾಗಿತ್ತು. ಆದರೆ ಇವತ್ತು ಕುಂಟು ನೆಪಗಳನ್ನು ಹೇಳುತ್ತಾ ನಮ್ಮ ಭಾಗದ ಜನರಿಗೆ ಏನು ಅನ್ಯಾಯ ಮಾಡ್ತಾ ಇದೆ ಸರ್ಕಾರ, ಈ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ನಮ್ಮ ಭಾಗದಲ್ಲಿರುವಂಥ ಎಲ್ಲ ಖಾಲಿ ಹುದ್ದೆಗಳನ್ನು, ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕು. ಹಾಗೂ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಏನು ಇವತ್ತು ಶಿಕ್ಷಣ ಸಂಸ್ಥೆಗಳದಾವ, ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆ ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಇವತ್ತು ಮೆಡಿಕಲ್, ಇಂಜಿನಿಯರಿಂಗ್ ಸೀಟ್ಗಳಲ್ಲಿ 80% ಕಾಯ್ದಿರಿಸಬೇಕು ಮತ್ತು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ 8% ನೇಮಕಾತಿ ಮತ್ತು ಮುಂಬರ್ತಿ ಮೀಸಲಾತಿಗಳನ್ನು ಕೊಡಬೇಕು. ಹಾಗೂ ಖಾಸಗಿ ಕಂಪನಿ ಮತ್ತು ಖಾಸಗಿ ಕಾರ್ಖಾನೆಗಳಲ್ಲಿ ಹೈದರಾಬಾದ್ ಕರ್ನಾಟಕದ ಅಲ್ಲೂ ಕೂಡ 80% ನೇಮಕಾತಿ ಮೀಸಲಾತಿಯನ್ನು ಕೊಡಬೇಕು. ತಿದ್ದುಪಡಿಯ ಮೂಲಕ ನಮ್ಮ ಭಾಗಕ್ಕೆ 371 ಜೆ ಕಲಂ ಬಂದರೂ ಕೂಡ ಈ ಸರ್ಕಾರದವರು ಮತ್ತು ಈ ಪಟ್ಟಬದ್ಧ ಹಿತಾಸಕ್ತಿ ಏನು ಅಧಿಕಾರಿಗಳದಾರ, ಇವರು ನಮ್ಮ ಭಾಗಕ್ಕೆ ಅನ್ಯಾಯ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಅನ್ಯಾಯವನ್ನು ಸಹಿಸಕ್ಕೆ ಆಗ್ತಾ ಇಲ್ಲ. ಇವತ್ತು 10 ಗತಿಸಿದರೂ ಕೂಡ ನಮ್ಮ ಭಾಗಕ್ಕೆ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಈ ಸರ್ಕಾರಗಳು ವಿಫಲವಾಗಿದ್ದಾವ. ಆ ಒಂದೇ ಒಂದು ಉದ್ದೇಶಕ್ಕಾಗಿ ನಾವು ಮನನೊಂದು ಈ ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಸರ್, ನನ್ನ ಹೆಸರು ಸೈಬಣ್ಣ ಜಮಾದಾರ್, ಅಹಿಂದ ಚಿಂತಕರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ.